ಯಾರ ಹಣದಿಂದ
ಕರ್ನಾಟಕದಲ್ಲಿ ಕಳೆದ ಎರಡು ಮೂರು ದಶಕಗಳಿಂದ ಬಹಳ ಕೆಟ್ಟ ನೀಚ ರಾಜಕಾರಣ ಇದೆ. ಕಳ್ಳರು, ಕದೀಮರು, ಸಮಾಜಘಾತುಕ ಶಕ್ತಿಗಳು ಒಟ್ಟಾರಿಯಾಗಿ ಪವಿತ್ರವಾದ ರಾಜಕಾರಣಕ್ಕೆ ಬರಬಾರದಂತಹ ನೀಚರು ರಾಜಕಾರಣಕ್ಕೆ ಬಂದು ಸುಭಿಕ್ಷವಾದ ಸಮೃದ್ಧವಾದ ರಾಜ್ಯವನ್ನು ಲೂಟಿ ಮಾಡ್ತಾ ಸಾಕಷ್ಟು ಬಡತನ, ಅಸಮಾನತೆಯನ್ನು ಹೆಚ್ಚು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿರುವಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಒಂದು ಸುಭದ್ರವಾದ ಕಲ್ಯಾಣ ಕರ್ನಾಟಕವನ್ನು ಸರ್ವೋದಯ ಕರ್ನಾಟಕವನ್ನು ಕಟ್ಟಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಂಚ ಹತೋಟಿಗೆ ಬಂದಿದ್ರೆ, ಸರ್ಕಾರಿ ಅಧಿಕಾರಿಗಳು ಪಾರದರ್ಶಕತೆಯನ್ನು ಏನಾದರೂ ತೋರಿಸ್ತಾ ಇದ್ರೆ, ಭಯ ಪಡ್ತಾ ಇದ್ರೆ, ಹಾಗೇನೆ ಪೊಲೀಸು ಇಲಾಖೆಯಲ್ಲಿ ಒಂದಷ್ಟು ದರ್ಪ ದಬ್ಬಾಳಿಕೆ ದೌರ್ಜನ್ಯ ಕಡಿಮೆ ಆಗಿದ್ರೆ, ರೇಷನ್ ಅಂಗಡಿಗಳಲ್ಲಿ ಮೋಸ ನಿಂತಿದ್ರೆ, ಆರ್ ಟಿ ಓದವರು ಇವತ್ತು ವಿಡಿಯೋ ಮಾಡ್ತಿರೋರ್ನ ನೋಡಿ ಎದುರಿ ಬೆದರಿ ತಾವು ತಪ್ಪು ಮಾಡೋದನ್ನ ನಿಲ್ಲಿಸ್ತಾ ಇದ್ರೆ, ಅದಕ್ಕೆ ನೇರ ಕಾರಣ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ. ಆದರೆ ಮುಂದೆ ಅದರ ಈಗ ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕಾರಣವನ್ನು ಮಾಡಬೇಕು ಅಂದ್ರೆ ಚುನಾವಣೆಗಳಲ್ಲಿ ಗೆದ್ದು ಬರಲೇಬೇಕು. ಆ ನಿಟ್ಟಲ್ಲಿ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅಭ್ಯರ್ಥಿಗಳನ್ನ ಹಾಕ್ತಾ ಇದೆ. ಈಗಾಗಲೇ ನಾವು ಸುಮಾರು 100ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನ ಅಂತಿಮ ಮಾಡಿದೀವಿ. ಕೋಲಾರ ಜಿಲ್ಲೆಯಲ್ಲಿ ಮೂರು ಜನ ಈಗಾಗಲೇ ಕೋಲಾರ, ಬಂಗಾರಪೇಟೆ ಮತ್ತು ಶ್ರೀನಿವಾಸಪುರದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದೇವೆ. ಶ್ರೀನಿವಾಸಪುರದಲ್ಲಿ ಇಂದ್ರಾರೆಡ್ಡಿ ಅವರು, ಹಾಲಿ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರು, ಕೆಆರ್ಎಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು, ಅವರು ಶ್ರೀನಿವಾಸಪುರದ ಸಂಭಾವ್ಯ ಅಭ್ಯರ್ಥಿಯಾಗಿದ್ದಾರೆ. ಈಗಾಗಲೇ ಶ್ರೀನಿವಾಸಪುರ ಭಾಗದಲ್ಲಿ ತಾಲೂಕು ಕಚೇರಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಭೇಟಿ ಕೊಟ್ಟು
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಲಸವನ್ನು ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ನಮ್ಮ ಕೆಲಸಗಳ ಮೂಲಕ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳ ಮೂಲಕ ರಾಜ್ಯದ ಲಕ್ಷಾಂತರ ಜನ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆಯನ್ನ ಪಡೆದಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಈ ಭ್ರಷ್ಟ ಜೆಸಿಬಿ ಮೂರು ಕೊಳಕು ಮಂಡಲಗಳ ತಲೆಯ ಮೂರು ತಲೆಯ ಒಂದೇ ಹಾವು ಜೆಸಿಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಕೊಳಕು ಮಂಡಲದ ತಲೆಗಳು ಅವು ಮಾತ್ರ ಒಂದೇ. ಅದಕ್ಕೆ ಪರ್ಯಾಯವಾಗಿ ಇವತ್ತು ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗಳನ್ನು ನಾವು ರಾಜ್ಯಾದ್ಯಂತ ನಿಲ್ಲಿಸ್ತಾ ಇದ್ದೀವಿ. ಒಂದು ಸುಭದ್ರವಾದ ಸೌಹಾರ್ದ ಕರ್ನಾಟಕವನ್ನು ಕಲ್ಯಾಣವ ಕರ್ನಾಟಕವನ್ನು ಕಟ್ಟೋದಿಕ್ಕೆ ರಾಜ್ಯದಲ್ಲಿ ಖಾಲಿ ಇರುವಂತಹ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿಸೋದಿಕ್ಕೆ ಲೋಕಾಯುಕ್ತವನ್ನ ಬಲಯುಕ್ತ ಮಾಡೋದಿಕ್ಕೆ ಮದ್ಯ ನಿಷೇಧ ಮಾಡೋದಿಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಪಟ್ಟಣ ಪಟ್ಟಣಗಳಿಗೆ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಿಕ್ಕೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರತಿ ತಾಲೂಕಿಗೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರತಿ ಹಳ್ಳಿಯ ಕೆರೆಯಲ್ಲಿ ಸೋಲಾರ್ ಘಟಕ ಸ್ಥಾಪನೆ ಸ್ಥಳೀಯವಾಗಿಯೇ ವಿದ್ಯುತ್ ಉತ್ಪಾದನೆ ಸ್ಥಳೀಯವಾಗಿ ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆ ನಿರ್ಮಾಣ ರೈತರು ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಮೂಲದಲ್ಲಿಯೇ ಮೌಲ್ಯವರ್ಧನೆ ಮಾಸಾಶ್ನಗಳ ಏರಿಕೆ ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನು ನಾವು ಜನಸಾಮಾನ್ಯರ ತೆರಿಗೆ ಹಣದಲ್ಲಿಯೇ ಮಾಡೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀವಿ. ಅದನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಓಡಿಸಿದ್ದೇವೆ. ಈ ಪರಮಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳವರು ಅವರಿಗೆ ಜನರ ಬಗ್ಗೆ ಯಾವುದೇ ರೀತಿಯ ಒಲವಿಲ್ಲ ಗೌರವವಿಲ್ಲ. ಇಲ್ಲಿ ಶ್ರೀನಿವಾಸಪುರದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಯಾರೇ ಇರಲಿ ಇಬ್ಬರ ಮಧ್ಯೆ ಕಳೆದ 34 ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಶ್ರೀನಿವಾಸಪುರ ಅಂದ್ರೇನೆ ಒಂಥರ ರೌಡಿಗಳ ಗೂಂಡಗಳ ರಾಜಕಾರಣ ಅಂತ ಹೇಳಲಾಗುತ್ತೆ. ನಮ್ಮ ಪಕ್ಷದವರಿಗೂ ನಮ್ಮ ಪಕ್ಷದ ಸದಸ್ಯರಿಗೂ ಸೈನಿಕರಿಗೂ ಇಲ್ಲೊಂದಷ್ಟು ಗೂಂಡಾಗಳು ಎದುರಿಸಿ ಬೆದರಿಸಿ ಮಾಡಿದ್ದಾರೆ. ಆದರೆ ದಾಳಿಗೆ ದಂಡಗೆದರಲಿಲ್ಲ, ದಾಳಿಗೆದರಲಿಲ್ಲ, ದಸಪ್ಪನ ಗಲಗಟ್ಟೆಗೆ ಎದುರ್ತೀವ ಅನ್ನೋ ರೀತಿಯಲ್ಲಿ ಕೆಆರ್ಎಸ್ ಪಕ್ಷರು ಈಗಾಗಲೇ ಅಧಿಕಾರಿಗಳು ಭ್ರಷ್ಟರು ಹಾಕಿರುವಂತಹ ಸುಮಾರು 60 ಕೇಸುಗಳು ಹಾಕಿಸ್ಕೊಂಡು ಯಾವುದೇ ಹೆದರಿಲ್ಲ. ಇಲ್ಲಿರುವಂತಹ ಯಾವುದೋ ಪುಡಿ ಪುಂಡ್ರಿಗೆ ರೌಡಿಗಳಿಗೆ ಗೂಂಡಾಗಳಿಗೆ ಎದುರುವಂತಹ ಪ್ರಶ್ನೆನೇ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಶಾಸಕರ ಆಗಿರೋರು ಹಿಂದೆ ಸಚಿವರಾಗಿದ್ರು ಸ್ಪೀಕರ್ ಆಗಿದ್ರು ರಾಜ್ಯಕ್ಕೆಲ್ಲ ಭಾಷಣ ಮಾಡೋದ್ರಲ್ಲಿ ಬಹಳ ಫೇಮಸ್. ಆದರೆ ಇದೇ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಶಾಲೆಯ ಮಕ್ಕಳು ಯಾವುದು ಅರಣಿ ಮರದ ಕೆಳಗಡೆ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ಬೇಕಾದಂಥ ದುರ್ಗತಿ ಇದೆ ಅಂದರೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಗೆದ್ದು ಬಂದಿದ್ದಂಥವ್ರು ಇಲ್ಲಿ ಹಿಂದೆ ಇದ್ದಂತಹ ರೆಡ್ಡಿ ಇರ್ಬೋದು ಅಥವಾ ಈಗಿರುವಂತಹ ಸ್ವಾಮಿ ಇರ್ಬೋದು, ಇವರು ಯಾವ ರೀತಿಯಲ್ಲಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಇವ್ರಿಗೆ ಯಾರಿಗೂ ಅವರಿಗೆ ರಾಜಕಾರಣ ಒಂದು ಆರಾಮ, ಅವ್ರು ಮಾಡುವಂತ ಅವ್ರು ಮಾಡುವಂತ ಐಷಾರಾಮಿ ಜೀವನಕ್ಕೆ ಮಾಡುವಂತ ಮೋಜು ಮಸ್ತಿಗೆ ಅವರ ದರ್ಪ ದಬ್ಬಾಳಿಕೆಗೆ ಒಂದು ಒಂದು ಇದದು ಅಷ್ಟೇ ಒಂದು ಪಾಳೆಪಟ್ಟು. ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಇವೆಲ್ಲವೂ ಅವಮಾನಕಾರಿ. ಅದನ್ನೆಲ್ಲ ಬದಲಾಯಿಸಿ ಪ್ರಾಮಾಣಿಕವಾಗಿರುವಂಥ ಜನ ಯೋಗ್ಯರಾದಂಥ ಜನ ರಾಜಕಾರಣಕ್ಕೆ ಬರಬೇಕು. ರಾಜಕಾರಣ ಪರಮ ಪವಿತ್ರವಾದದ್ದು. ಹಾಗಾಗಿ ಅಂತಹ ಜನ ಶ್ರೀನಿವಾಸಪುರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರು ಕೆಆರ್ಎಸ್ ಪಕ್ಷಕ್ಕೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇಂದಿರಾರೆಡ್ಡಿ ಅವರನ್ನ ಮುಂದಿನ ಶಾಸಕಿಯನ್ನಾಗಿ ಆಯ್ಕೆ ಮಾಡಿ, ಅವರು MBA ಓದಿದ್ದಾರೆ, ಒಂದು ಶಾಲೆ ನಡೆಸ್ತಾ ಇದ್ದಾರೆ, ಬಡವರ ಮಕ್ಕಳಿಗಾಗಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೋಲಾರ ಜಿಲ್ಲಾಧ್ಯಕ್ಷೆಯಾಗಿ ಜಿಲ್ಲೆಯಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಬಹಳ ಧೈರ್ಯವಾಗಿ ಎಷ್ಟೋ ಎಡರು ತೊಡರುಗಳ ಮಧ್ಯೆನೂ ಕೇಸ್ ಕೂಡ ಅವ್ರ ಮೇಲೆ ಆಗಿದೆ. ನ್ಯಾಯ ಕೇಳೋದಿಕ್ಕೆ ಸರ್ಕಾರಿ ಕಚೇರಿಗೆ ಹೋದಾಗ ಹಲ್ಲೆ ಮಾಡಿದ್ದಾರೆ ನಮ್ಮ ಪಕ್ಷದವ್ರ ಮೇಲೆ RTO ದಲ್ಲಾಳಿಗಳು. ಅಷ್ಟೆಲ್ಲ ಆದರೂ ಹೆದರದೆ ಅವರು ಇಲ್ಲಿ ಪಕ್ಷವನ್ನ ಕಟ್ತಾ ಬಂದಿದ್ದಾರೆ. ಅವ್ರ ಜೊತೆಗೆ ಇಲ್ಲಿ ಆನಂದ್, ಆಂಜನೇಯಪ್ಪ ಸೇರಿದಂತೆ ಹಲವಾರು, ಮಂಜುನಾಥ್ ಸೇರಿದಂತೆ ಹಲವಾರು ಜನ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಮ್ರಾನು ತಾಲೂಕು ಘಟಕದ ಅಧ್ಯಕ್ಷರು ಅಲ್ವೇನಪ್ಪ, ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯವ್ರನ್ನ ಬೆಂಬಲಿಸಿ ವಿದ್ಯಾವಂತರಿದ್ದೀರಾ. ಶ್ರೀನಿವಾಸಪುರದ ಜನತೆ ಬಹಳ ಜನ, ಬಹುತೇಕ ಜನ ವಿದ್ಯಾವಂತರಿದ್ದೀರಾ, ಪ್ರಜಾವಂತರಿದ್ದೀರಾ. ಅದೇ ಅಪ್ಪ ಹಾಕಿದ ಹಾಲು ಮರ ಅಂತೇಳಿ ಜೀವನದ ಕಡು ಕಷ್ಟದ ಕಾಲದಲ್ಲಿ ಯಾಕೆ ಅದಕ್ಕೆ ನೀಡಾಕೊಳ್ಳೋದಿಕ್ಕೆ ಹೋಗ್ತೀರಾ? ಧೈರ್ಯವಾಗಿ ಎದುರಿಸಿ. ಪ್ರಪಂಚ ವಿಶಾಲವಾಗಿದೆ, ಭವಿಷ್ಯ ನಾವು ಕಟ್ಕೊಳ್ಳುವ ಹಾಗೆ ಇರುತ್ತೆ. ಹಾಗಾಗಿ ಈ JDS ಕಾಂಗ್ರೆಸ್ BJP ಅಂತಹ ಮೂರು ಕೊಳಕು ಮಂಡಲಗಳ ಹಾವನ್ನ ತಿರಸ್ಕರಿಸಿ KRS ಪಕ್ಷವನ್ನ ಬೆಂಬಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶ್ರೀನಿವಾಸಪುರ ಜನತೆಯಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ಅದನ್ನ ಲಿಂಕ್ ಕಳಿಸ್ರಪ್ಪ, ನಾವು ನಮ್ಮ ಪಾರ್ಟಿ ಮೇಜರ್ ಶೇರ್ ಮಾಡ್ಕೊಳ್ತೀವಿ. ಪಾರ್ಟಿ ಮೇಜರ್ ಶೇರ್ ಮಾಡಿ ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಪಕ್ಷಕ್ಕೆ ಪಾರ್ಟಿಗೆ.